ನಿನ್ನೆ ಧಾರವಾಡದಲ್ಲಿ ಕೂಡ ವೀರ್ ಸಾವರ್ಕರ್ ಅವರ ಭಾವಚಿತ್ರಕ್ಕೆ ಸುಟ್ಟು ಏನು ಅಪಮಾನ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆ ಏನು ಹಿಂದೂಪರ ಹೋರಾಟಗಾರರಂಥ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ ಏನು ಹೇಳ್ತಾರೆ ನೋಡೋಣ ಸರ್ ನಮಸ್ಕಾರ ನಿನ್ನೆ ಮತ್ತೆ ಧಾರವಾಡದಲ್ಲಿ ಈ ಒಂದು ಏನೇ ಘಟನೆ ನಡೀತಾ ಇದೆ ಮಾಡಿರುವಂಥದ್ದು ಈ ಹಿಂದೆ ಶಿವಮೊಗ್ಗದಲ್ಲಿ ನಡೆದಾಗಲೇ ಸಾಕಷ್ಟು ಅದರ ಬಗ್ಗೆ ಚರ್ಚೆ ನಡೀತಾ ಇತ್ತು ಈಗ ನಿನ್ನೆ ಮತ್ತೆ ಅದು ಮರುಕಳಿಸಿರುವಂಥದ್ದು ಧಾರವಾಡದಲ್ಲಿ ನಿನ್ನೆ ಕಾಂಗ್ರೆಸ್ನವರ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಸಾವರ್ಕರ್ ಅವರ ಭಾವಚಿತ್ರಕ್ಕೆ ಮೊಟ್ಟೆ ಎಸೆದು ಸುಟ್ಟು ಹಾಕಿದ್ದು ಅಕ್ಷಮ್ಯ ಅಪರಾಧ ಮಾಡಿ ಮಾಡಿದ್ದಾರೆ ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ನಾನು ಹೇಳ್ತಾನೆ ಈ ಘಟನೆಗೆ ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಅವರು ಕ್ಷಮೆ ಬೇಡಬೇಕು ಯಾಕೆಂದರೆ ಸಾವರ್ಕರ್ ಯಾರು ಅಂತನ್ನುವಂಥದ್ದು ಗೊತ್ತಿಲ್ಲ ಅಂತ ಅಯೋಗ್ಯರಿದ್ರಿ ನೀವು ನಿಮ್ಮಂಥವರು ಚರಿತ್ರೆ ಚರಿತ್ರೆಗೆ ಕಲಂಕ ತರುವಂಥವ್ರು ಇದ್ರಿ ನೀವು ಸೊ ಚರಿತ್ರೆಯನ್ನು ಓದಿ ಆದರೂ ತಿಳ್ಕೊಳ್ಳುವಂಥ ಮಾನಸಿಕತೆ ಇಲ್ಲ ನೀವು ಸಿದ್ದರಾಮಯ್ಯರ ಮೊಟ್ಟೆ ಎಸ್ದಿತ್ತು ತಪ್ಪು ಅಂತ ಹೇಳಿದ್ದು ಸರಿ ಇದೆ ಆದರೆ ನಿಮ್ಮ ಪ್ರತಿಭಟನೆ ಯಾವ ಮಟ್ಟಕ್ಕೆ ಯಾವ ಅನೈತಿಕತೆಗೆ ಅಂತ ಅಂತನ್ನುವಂಥದ್ದು ನೀವು ತಿಳಿಯಲಾರ್ದ ಅಯೋಗ್ಯರ ನೀವು ಅಕ್ಷಮ್ಯ ಅಪರಾಧ ಮಾಡಿದರೆ ಕ್ಷಮೆ ಕೇಳಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಇದರ ಜೊತೆಗೆ ನೀವು ಸಾವರ್ಕರಿಗೆ ಅವಮಾನ ಅಲ್ಲ ಕ್ರಾಂತಿಕಾರಿಗಳಿಗೆ ರಾಷ್ಟ್ರ ಪುರುಷರಿಗೆ ಹೋರಾಟಗಾರರಿಗೆ ಯಾವ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರೋ ಅಂಥವ್ರಿಗೆ ಅವಮಾನ ಇದ್ದೀರಿ ನೀವು ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಹೋರಾಟ ಹೋರಾಟದಲ್ಲಿ ಇಂಥ ಒಬ್ಬ ಸಾವರ್ಕರ್ನೂ ಕೂಡ ನಿಮಗೆ ನಿಮ್ಮ ಕಡೆಯಿಂದ ಕೊಡೋಕ್ಕಾಗಲಿಲ್ಲ ಗಾಂಧೀಜಿ ನೆಹರೂಜಿ ಬಿಟ್ಟರೆ ನಿಮ್ಮಲ್ಲಿ ಯಾರೂ ಕೂಡ ಆ ರೀತಿ ಹೋರಾಟದ ಮಾನಸಿಕತೆ ಇರುವಂಥವ್ರಲ್ಲ ಅವರೂ ಕೂಡ ಜೇಲ್ನಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದರು ಹೇಗಿದ್ದರು ಅಂತನ್ನುವಂಥದ್ದು ಇವತ್ತು ಇತಿಹಾಸ ಹೇಳುತ್ತೆ ಇವರಿಗೆ ಕಠಿಣ ಶಿಕ್ಷೆಯನ್ನು ಕೊಟ್ಟಂಥ ಎರಡು ನೀ ಎರಡು ಕರಿ ನೀರಿನ ಶಿಕ್ಷೆ ಐವತ್ತು ವರ್ಷ ಶಿಕ್ಷೆ ಕೊಟ್ಟಂಥ ಅಂಥ ಒಬ್ಬ ಕ್ರಾಂತಿಕಾರಿ ಮಹಾಪುರುಷನ ಅವಮಾನ ಮಾಡ್ತೀರಿ ಹಾಕ್ತೀರಿ ಅಂತಂದರೆ ಇದು ಸಹನಾತೀತವಾದ್ದು ನೀವು ವಾಪಸ್ ನಾನು ಕ್ಷಮೆ ಕೇಳಬೇಕು ನಮಗಲ್ಲ ಭಾರತದ ದೇಶಕ್ಕೆ ಸ್ವಾತಂತ್ರ್ಯದ ಈ ದೇಶಕ್ಕೆ ನೀವು ಸ್ವ ತಪ್ಪಾಯಿತು ಅಂತನ್ನುವಂಥದ್ದು ಕೇಳಬೇಕು ಇಲ್ಲಾದರೆ ಕಾಂಗ್ರೆಸ್ ನಿಮ್ಮ ಅಧ್ಯಕ್ಷರ ಮನೆ ಮುಂದೆ ಧರಣಿ ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ಹೇಳ್ತಾ ಇರುವಂಥದ್ದು ಸಿದ್ದರಾಮಯ್ಯವರು ಈಗ ರಂಭಪುರ ಶ್ರೀಗಳನ್ನು ಭೇಟಿ ಮಾಡಿದ್ದಾರೆ ನಾನು ಧರ್ಮ ಉಡಿಯುವಂಥ ಕೆಲಸಕ್ಕೆ ಹಾಕಿರಲಿಲ್ಲ ಅನ್ನುವಂಥ ಮಾತನ್ನು ನೀನು ಹೇಳಿರುವಂಥದ್ದು ಸಿದ್ದರಾಮಯ್ಯನವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೋದಂಥ ಸಮಯದಲ್ಲಿ ಪಂಚಪೀಠದ ಒಂದು ಪೀಠ ಆದಂಥ ರಂಭಾಪುರಿ ಸ್ವಾಮೀಜಿಯವರ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಅಲ್ಲಿ ಪೂಜ್ಯ ಸ್ವಾಮೀಜಿಯವರು ಹೇಳಿಕೆಯನ್ನು ಹೇಳಿದ್ದಾರೆ ಅವರು ಧರ್ಮ ಒಡೆಯುವಂಥ ಕೆಲಸ ನಾನು ಯಾರೋ ಹೇಳಿಕೆಯಿಂದ ಮಾಡಿದ್ದೆ ಸೊ ತಪ್ಪು ಒಪ್ಪಿಗೆ ಅಂತನ್ನುವಂಥ ಹಿನ್ನೆಲೆಯಲ್ಲಿ ಅವರು ಹೇಳಿಕೆ ಆದರೆ ನಾನು ಹೇಳೋದು ಸಿದ್ದರಾಮಯ್ಯವರು ನಾಸ್ತಿಕರಿದ್ದಾರೆ ಅವರು ಯಾವುದೇ ರೀತಿಯ ದೇವರನ್ನು ನಂಬೋಲ್ಲ ಸೊ ದೇವಸ್ಥಾನಕ್ಕೆ ಮಠಕ್ಕೆ ಹೋಗ್ತಾ ಇರುವಂಥದ್ದು ಬರೇ ಮತಗೋಸ್ಕರ ಅಧಿಕಾರಗೋಸ್ಕರ ಇನ್ಯಾವುದೇ ಭಕ್ತಿ ಭಾವನೆಯಿಂದ ಅಲ್ಲ ಅಂತನ್ನುವಂಥ ಸ್ಪಷ್ಟ ಪ್ರತಿಯೊಬ್ಬರಿಗೆ ಗೊತ್ತಿದ್ದಂಥ ವಿಷಯ ಈ ವರ್ಷ ಚುನಾವಣೆ ವರ್ಷ ಇದ್ದಿದ್ದರಿಂದ ಎಲ್ಲ ಮಠಗಳಿಗೆ ಎಲ್ಲ ದೇವಸ್ಥಾನಗಳಿಗೆ ಎಲ್ಲರೂ ಎಲ್ಲರೂ ಕಾಲು ಹಿಡಿತಾರೆ ಈಗ ನೀವು ಯಾರು ಏನು ಕೇಳಿದ್ರು ನಿಮ್ಮದು ಕಾಲು ಈಗ ಸೊ ಅಂಥ ಪರಿಸ್ಥಿತಿಯಲ್ಲಿ ರಂಭಾಪುರಿ ಸ್ವಾಮೀಜಿಯವರ ಹೇಳಿಕೆಯ ಹಿನ್ನೆಲೆಯಲ್ಲಿ ಈ ನಾಟಕ ಬೂಟಾಟಿಕೆ ಅಂತನ್ನುವಂಥದ್ದು ಸಿದ್ದರಾಮಯ್ಯನವರು ನೀವು ಮಾಡ್ತಾ ಇರುವಂಥದ್ದು ನಾಟಕ ಇದು ಸೊ ಇದು ಮತದಾರರು ಗೊತ್ತಿದೆ ನಿಮ್ಮ ಈ ನಾಟಕವನ್ನು ಯಾರೂ ಒಪ್ಪೋದಿಲ್ಲ ಅಂತನ್ನುವಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಸಾವರ್ಕರ್ ಅವರ ಭಾವಚಿತ್ರಕ್ಕೆ ಯಾರು ಅಪಮಾನ ಮಾಡಿದ್ದಾರೆ ಅವ್ರ ಮೇಲೆ ಏನಂತಿದ್ರೆ ಕ್ರಮ ಜರುಗಿಸಬೇಕು ಅದರ ಜೊತೆಗೆ ಸಿದ್ದರಾಮಯ್ಯವರು ಈಗ ಒಂದು ಚುನಾವಣೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಸ್ವಾಮೀಜಿಗಳ ಕಾಲ ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಮುತಾಲಿಕವ್ರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಹನುಮನ್ ಜೊತೆ ಜಾವೇದ್ ಅದೋನಿ ಪಬ್ಲಿಕ್ ಟಿ ವಿ ಧಾರವಾಡ